ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಥಂಬ್ನೇಲ್ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಥಂಬ್ನೇಲ್ನಿಂದ ವ್ಯೂಸ್ ಹೇಗೆ ಬರುತ್ತೆ ಅಂತೇಳಿ ನಿಮಗೆ ಲೈವಾಗಿ ತೋರಿಸ್ತೀನಿ. ಇದು ನಾನು ಈಗೀಗ ಮಾಡಿರೋ ಒಂದು ಎಕ್ಸ್ಪೀರಿಯೆನ್ಸ್ ಇದೆ, ಎಕ್ಸ್ಪೆರಿಮೆಂಟ್ ಕೂಡ ಆಗುತ್ತೆ. ಇದು ನಿಮಗೆ ತೋರಿಸ್ತೀನಿ ಯಾವ ರೀತಿ ಆಗುತ್ತೆ ಅಂತೇಳಿ. ಇಲ್ಲಿ ನೋಡ್ತಾ ಇದ್ರ 330 ವ್ಯೂಸ್ ಆಗಿದೆ. ಥಂಬ್ನೇಲ್ ಸ್ವಲ್ಪ ಚೇಂಜ್ ಆಗಿದೆ. ಇದೇ ಟಾಪಿಕ್ಕು ಥಂಬ್ನೇಲ್ ಮೊದಲು ಬೇರೆ ಸೆಟ್ ಮಾಡಿದ್ದೆ, ಆ ಥಂಬ್ನೇಲ್ಗೆ ಜಾಸ್ತಿ ವ್ಯೂಸ್ ಬಂದಿರಲಿಲ್ಲ, ಅದಕ್ಕೋಸ್ಕರ ಥಂಬ್ನೇಲ್ನ ಚೇಂಜ್ ಮಾಡಿದೆ ನಾನು. ನೋಡ್ತಿದ್ರೆ ಫಸ್ಟ್ ಥಂಬ್ನೇಲ್ ಇದು. ಈ ವಿಡಿಯೋಗೆ ನಾನು ವಿಡಿಯೋ ತೋರಿಸಿದ್ನಲ್ಲ ಆಗಲೇ, ಇಲ್ಲಿ ನೋಡ್ತಿದ್ರೆ ಈ ವಿಡಿಯೋಗೆ ಥಂಬ್ನೇಲ್ನ ಚೇಂಜ್ ಮಾಡಿದ್ದೀನಿ. ಇಲ್ಲಿ ನೋಡ್ತಿದ್ರೆ ಫಸ್ಟ್ ಈ ಥಂಬ್ನೇಲ್ ಇತ್ತು, 200 ಯೂನಿಟ್ಸ್ ಫ್ರೀ ಕ್ಯಾಲ್ಕುಲೇಷನ್ ತಿಳ್ಕೊಂಡ್ರೆ ಶಾಕ್ ಆಗ್ತೀರಂತೇಳಿ ಇಷ್ಟು ಬರೆದಿದ್ದೆ. ಈ ಥಂಬ್ನೇಲ್ಗೆ ಜಾಸ್ತಿ ವ್ಯೂಸ್ ಬರ್ತಾ ಇರಲಿಲ್ಲ, ಮತ್ತು ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ ಕೂಡ ಕಡಿಮೆ ಇತ್ತು. ಅದಾದಮೇಲೆ ನಾನು ಮತ್ತೆ ಚೇಂಜ್ ಮಾಡಿದೆ. ಗೌರ್ಮೆಂಟ್ 200 ಯೂನಿಟ್ಸ್ ಹೇಗೆ ಫ್ರೀ ಕೊಡುತ್ತೆ ಕ್ಯಾಲ್ಕುಲೇಷನ್ ನೀವೇ ನೋಡಿ ಅಂತೇಳಿ. ಇದು ಸ್ವಲ್ಪ ಅಟ್ರ್ಯಾಕ್ಟಿವ್ ಇದೆ. ಯಾರಾದರೂ ಈ ಒಂದು ಥಂಬ್ನೇಲ್ನ ನೋಡಿದರೆ, ಈ ವಿಡಿಯೋ ಅವ್ರ ಮುಂದೆ ಹೋದಾಗ ಈ ಥಂಬ್ನೇಲ್ ನೋಡಿದರೆ ಇದನ್ನು ಕ್ಲಿಕ್ ಮಾಡಿ ನೋಡಬೇಕು ಅನಿಸುತ್ತೆ. ಸ್ವಲ್ಪ ಚೆನ್ನಾಗಿದೆ ಇದು, ಅಷ್ಟು ಚೆನ್ನಾಗಿಲ್ಲ. ನೋಡಿದರೆ ಕ್ಲಿಕ್ ಮಾಡಲ್ಲ ಅಷ್ಟು ಜನ, ಅದಕ್ಕೋಸ್ಕರ ಈ ಒಂದು ಥಂಬ್ನೇಲ್ನ ಚೇಂಜ್ ಮಾಡಿದೆ. ಇದಕ್ಕೆ ನಿಮಗೆ ಯಾವ ರೀತಿ ಗೊತ್ತಾಗುತ್ತೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಅಂದರೆ ನಾನು ಚೇಂಜ್ ಮಾಡಿದ ಮೇಲೆ ವ್ಯೂಸ್ ಹೇಗೆ ಬಂತು ಅಂತೇಳಿ ನಿಮಗೆ ತೋರಿಸ್ತೀನಿ. ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ ನಾನು. ನೋಡ್ತಿದ್ರೆ ಫಸ್ಟು ನಾನು ಇದು ಥಂಬ್ನೇಲ್ ಇತ್ತಲ್ಲ, ಆ ಥಂಬ್ನೇಲ್ ಇದ್ದಾಗ ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ 5.9 ಇತ್ತು ಫ್ರೆಂಡ್ಸ್. ಇದು ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ ಅಂದರೆ ನಿಮಗೆ ಗೊತ್ತಿರುತ್ತೆ. ಯಾರು ವೀಡಿಯೋ ನೋಡಬೇಕಾದ್ರೆ ನಮ್ಮ ವೀಡಿಯೋ ಹೋಯಿತು ಅಂತಂದರೆ ಒನ್ ಇಂಪ್ರೆಷನ್, ಅವ್ರು ನೋಡಿದರು ನಮ್ಮ ವೀಡಿಯೋನ, ಜಸ್ಟ್ ನೋಡಿದರು ಅಂತಂದರೆ ಇಂಪ್ರೆಷನ್ ಅಂತೇಳಿ ಆಗುತ್ತೆ. ಕ್ಲಿಕ್ ಮಾಡಿದರು ಅಂತಂದರೆ ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ ಅನಿಸುತ್ತೆ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್, ಈಗ 100 ಜನ ಮುಂದೆ ನನ್ನ ವೀಡಿಯೋ ಹೋಯಿತು ಅಂತಂದರೆ 6 ಜನ ಕ್ಲಿಕ್ ಮಾಡಿ ನೋಡಿದರು ನನ್ನ ವೀಡಿಯೋ ಅಂತಂದರೆ ಅದು 6 ಕ್ಲಿಕ್ ಥ್ರೂ ರೇಟ್ ಆಗುತ್ತೆ, ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ ಆಗುತ್ತೆ. ಒಂದು ವೇಳೆ 100 ಜನ ಮುಂದೆ ಹೋದಾಗ 10 ಜನ ಕ್ಲಿಕ್ ಮಾಡಿ ನೋಡಿದ್ರೆ ಅಂದರೆ 10 ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ ಆಗುತ್ತೆ. ಈಗ ನೋಡ್ತಾ ಇದ್ರೆ ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ ಮೊದಲು ಅದು ಥಂಬ್ನೇಲ್ ತುಂಬ ಚೆನ್ನಾಗಿರಲಿಲ್ಲ, ಅದಕ್ಕೋಸ್ಕರ 5.9 ಇತ್ತು. ಅದಾದಮೇಲೆ ನಾನು ಚೇಂಜ್ ಮಾಡಿದೆ. ಮಾಡಿದಾಗ ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ ನೋಡಿ ಈಗ ಎಷ್ಟಿದೆ. ಅದಕ್ಕೆ ಇಲ್ಲಿ ನೋಡ್ತಿದ್ರೆ ಇದನ್ನು ಕ್ಲಿಕ್ ಮಾಡ್ತೀನಿ, ಕ್ಲಿಕ್ ಮಾಡಿ ಅನಲೈಟಿಕ್ಸ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ಇಲ್ಲಿ ರೀಚ್ ಕ್ಲಿಕ್ ಮಾಡಿದರೆ ಇಂಪ್ರೆಷನ್ಸ್ ಇಷ್ಟಿದೆ. ಇಂಪ್ರೆಷನ್ಸ್ ಕ್ಲಿಕ್ ಥ್ರೂ ರೇಟ್ ನೋಡ್ತಾ ಇದ್ರೆ 7.6 ಆಗಿದೆ. ಮೊದಲು 5.9 ಇತ್ತು, ಈಗ 7.6 ಆಗಿದೆ. ಇದು ಥಂಬ್ನೇಲ್ ಮ್ಯಾಟ್ರ್ ಆಗುತ್ತೆ ಫ್ರೆಂಡ್ಸ್. ಥಂಬ್ನೇಲ್ ಚೆನ್ನಾಗಿ ಕ್ರಿಯೇಟ್ ಮಾಡಿದರೆ ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ಥಂಬ್ನೇಲ್ ನೋಡಿದ ತಕ್ಷಣ ಚೆನ್ನಾಗಿ ಅನಿಸಿತ್ತು ಅಂತಂದರೆ ಕ್ಲಿಕ್ ಮಾಡಿ ನೋಡ್ತಾರೆ ವೀಡಿಯೋನ, ಹಾಗಾಗಿ ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ಥಂಬ್ನೇಲ್ನ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಬೇಕು. ಇಲ್ಲಿ ನೋಡ್ತಿದ್ರೆ ನನ್ನ ಥಂಬ್ನೇಲ್ ಮೀಡಿಯಮ್ ಇದೆ. ಇಲ್ಲಿ ನೋಡ್ತಿದ್ರೆ ಆ್ಯಾವ್ರೇಜ್ ಆಗಿದೆ, ಫುಲ್ ಚೆನ್ನಾಗೂ ಇಲ್ಲ, ಪೂರ ಕೆಟ್ಟದಾಗಿದೆ ಅನ್ನೋಕ್ಕೂ ಇಲ್ಲ, ಒಂದು ರೇಂಜಿಗೆ ಇದೆ ಫ್ರೆಂಡ್ಸ್. ಈಗ ನನ್ನ ಥಂಬ್ನೇಲ್ ಚೆನ್ನಾಗಿದೆ ಇಲ್ಲ ಅಂತೇಳಿ ಚೆಕ್ ಮಾಡಬೇಕು ಅಂತಂದರೆ ಇಲ್ಲಿ ಅನಲೈಟಿಕ್ಸ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕಾಂಟೆಂಟ್ನ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿ ಇಲ್ಲಿ ಇಂಪ್ರೆಷನ್ಸ್ ನೋಡಬೇಕು ಎಷ್ಟು ಬಂದಿದೆ ಅಂತೇಳಿ, ಮತ್ತು ಇಂಪ್ರೆಷನ್ಸ್ ಕ್ಲಿಕ್ ಥ್ರೂ ರೇಟ್ ನೋಡಬೇಕು. ಇಂಪ್ರೆಷನ್ಸ್ ಕ್ಲಿಕ್ ಥ್ರೂ ರೇಟ್ನಲ್ಲಿ 4% 5% ಇತ್ತು ಅಂತಂದರೆ ನಿಮ್ಮ ಥಂಬ್ನೇಲ್ ಚೆನ್ನಾಗಿಲ್ಲ ಅಂತೇಳಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ನೀವು ಥಂಬ್ನೇಲ್ನ ಚೆನ್ನಾಗಿ ಕ್ರಿಯೇಟ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಯಾರು ನಿಮ್ಮ ವೀಡಿಯೋನ ಕ್ಲಿಕ್ ಮಾಡಿ ನೋಡ್ತಾ ಇಲ್ಲ ಅಂತೇಳಿ ಅರ್ಥ ಆಗುತ್ತೆ. 5 to 8, 9 ಇತ್ತು ಅಂತಂದರೆ ಮೀಡಿಯಮ್ ಆಗಿದೆ ನಿಮ್ಮ ಥಂಬ್ನೇಲ್, ಅಷ್ಟು ಕೆಟ್ಟದಾಗಿನೂ ಇಲ್ಲ, ಅಷ್ಟು ತುಂಬ ಚೆನ್ನಾಗಿನೂ ಇಲ್ಲ ಅಂತ ಅರ್ಥ ಆಗುತ್ತೆ, ಮೀಡಿಯಮ್ ಇದೆ ಅಂತೇಳಿ ಅರ್ಥ ಆಗುತ್ತೆ. ಒಂದು ವೇಳೆ 10.9 ಮೇಲೆ ಇತ್ತು, 10, 12, 14, 20% ಈ ಥರ ಇತ್ತು ಅಂತಂದರೆ ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ ತುಂಬ ಚೆನ್ನಾಗಿದೆ, ನೀವು ಚೆನ್ನಾಗಿ ಥಂಬ್ನೇಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತೇಳಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ನನಗೆ ಈಗ 10.2 ಇದೆ, ನಾನು ಚೆನ್ನಾಗಿ ಥಂಬ್ನೇಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತೇಳಿ ಇಲ್ಲಿ ಅರ್ಥ ಆಗುತ್ತೆ. ಅದಕ್ಕಾಗಿ ಭಾಳಷ್ಟು ಜನ ಹೇಳ್ತಾರೆ ನನಗೆ ಥಂಬ್ನೇಲ್ನ ಇನ್ನೂ ಚೆನ್ನಾಗಿ ಕ್ರಿಯೇಟ್ ಮಾಡಿ ಅಂತೇಳಿ. ನನಗೆ ಇಷ್ಟು ಸಾಕು, ನಾನು ಮಾಡೋ ಒಂದು ಟೈಮಲ್ಲಿ ನಾನು ಒಂದು ನಿಮಿಷ ಎರಡು ನಿಮಿಷದಲ್ಲೇ ಒಂದು ಥಂಬ್ನೇಲ್ನ ಕ್ರಿಯೇಟ್ ಮಾಡ್ಕೋತೀನಿ. ನನಗೆ ಟೈಮ್ ಜಾಸ್ತಿ ಸಿಗೋಲ್ಲ, ಅದಕ್ಕೋಸ್ಕರ ಇಷ್ಟರಲ್ಲೇ ನಾನು ಕ್ರಿಯೇಟ್ ಮಾಡ್ಕೋತೀನಿ. ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ ಕೂಡ ತುಂಬ ಚೆನ್ನಾಗಿದೆ, ನನಗೆ ಇಷ್ಟು ಸಾಕು ಅನಿಸುತ್ತೆ, ಅದಕ್ಕೋಸ್ಕರ ನಾನು ಚೇಂಜ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ನಿಮಗೆ ಇನ್ನೂ ಚೆನ್ನಾಗಿ ಕ್ರಿಯೇಟ್ ಮಾಡಬೇಕು ಅನಿಸುತ್ತೆ ಅಂದರೆ ಬೇರೆ ಬೇರೆ ವೀಡಿಯೋಸ್ ನೋಡಿ, ಯೂಟ್ಯೂಬಲ್ಲಿ ಜಾಸ್ತಿ ತೋರಿಸ್ತಾರೆ, ಜಾಸ್ತಿ ವೀಡಿಯೋಸ್ ಇರುತ್ತೆ, ಅದ್ರ ಪ್ರಕಾರ ನೀವು ಥಂಬ್ನೇಲ್ನ ಕ್ರಿಯೇಟ್ ಮಾಡಿಕೊಂಡು ಇಂಪ್ರೆಷನ್ಸ್ ಜಾಸ್ತಿ ಇನ್ಕ್ರೀಸ್ ಮಾಡ್ಕೊಳ್ಳಿ, ಮತ್ತು ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ ಕೂಡ ಇನ್ಕ್ರೀಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಥಂಬ್ನೇಲ್ ಮ್ಯಾಟ್ರ್ ಆಗುತ್ತೆ ಫ್ರೆಂಡ್ಸ್. ಥಂಬ್ನೇಲ್ ತುಂಬ ಚೆನ್ನಾಗಿತ್ತು ಅಂತಂದರೆ ನಿಮ್ಮ ಚಾನಲ್ಗೆ, ನಿಮ್ಮ ವೀಡಿಯೋಸ್ಗೆ ಜಾಸ್ತಿ ವ್ಯೂಸ್ ಬರುತ್ತೆ, ನಿಮ್ಮ ಚಾನಲ್ ಗ್ರೋ ಆಗುತ್ತೆ, ವೀಡಿಯೋಸ್ ಕೂಡ ವೈರಲ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಥಂಬ್ನೇಲ್ನ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.